ಅಜ್ಜಿ ವೆರೈಟಿಯ ವಿಶೇಷ ಏನಂದ್ರೆ ನೀವು ಕಂಟಿನ್ಯೂ 12 ತಿಂಗಳು ಕೈ ಹರಿಬಹುದು ಹೌದಲ್ರಿ 12 ತಿಂಗಳು ಕೈ ಹಿಡಿತೀರಿ ಬ್ಯಾಸಿಗೆ ಒಳಗೆ ಜಾಸ್ತಿ ಬರ್ತದ್ರಿ ಕೈ ನೋಡ್ರಿ ಬ್ಯಾಸಿ ಬರ್ತದ ಇದ್ರ ರಸ ಬಹಳ ಇರ್ತದ ರಸ ಅದಕ್ಕಾಗಿಯೇ ಈ ಕಾಗಜಿ ನಿಮ್ಗೆ ನೋಡ್ತಿರ್ಬೋದು ನೀವು ಈ ಒಂದು ಅರ್ಧ ಹೋಳಲ್ಲಿ ಇಷ್ಟು ರಸಗ ಇದರಲ್ಲಿ ಬರ್ತದ ನೀವು ಯಾವುದೇ ಲಿಂಬೆಯಲ್ಲಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ಇವತ್ತು ನಾವು ಬಿಜಾಪುರ ಡಿಸ್ಟಿಕ್ಕು ಅಯೇರಿ ಗ್ರಾಮದಲ್ಲಿ ಇದ್ದೀವಿ ಅಯೇರಿ ಗ್ರಾಮದಲ್ಲಿ ನಿಂಬೆ ಕೃಷಿ ಮಾಡ್ತಿದ್ದಾರೆ ಅಂದರೆ ಇದು ಬರಡು ಬಂಗಾರ ಅಂತೇಳಿ ಕರೀತಾರೆ ಮತ್ತು ಅದೇ ರೀತಿಯಾಗಿ ಇದೊಂದು ರೈತರಿಗೆ ವರದಾನ ಅಂತೇಳಿ ಕರಿಬೋದು ಈ ಭಾಗದಲ್ಲಿ ಯಾವುದೇ ಭಾಗದಲ್ಲಾಗಲಿ ನೀರು ಕಡಿಮೆ ಲಾಭ ಜಾಸ್ತಿ ಹಾಗಾಗಿ ಈ ಬರಡು ಬಂಗಾರ ಇದು ಯಾವ ವೆರೈಟಿ ಏನು ಅಂಥೇಳಿ ನಮ್ಮ ಅದೇ ರೈತರ ಹತ್ರ ನಾವು ವಿಚಾರ ಮಾಡಿ ಆ ಪೂರ್ತಿ ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಗೆ ನಾನು ಕೊಡ್ತೀನಿ ಇವತ್ತು ಪೂರ್ಣವಾಗಿ ವಿಡಿಯೋವನ್ನು ನೋಡ್ರಿ ಅಂಥೇಳಿ ನಾನು ಕೇಳ್ಕೊತೀನಿ ರೈತ ರೈತ ಬಾಂಧವರು ನಮ್ಮ ಆಯೇರಿ ರೈತ ಬಾಂಧವರು ತಮ್ಮ ಹೆಸರು ರೀ ನಿಂಗಪ್ಪ ದುಂಡಪ್ಪ ಇಬ್ರಾಹಿಂಪುರ ಇಬ್ರಾಹಿಂಪುರ್ ಅಂತ ಹೇಳಿ ನಿಂಗಪ್ಪ ಇಬ್ರಾಹಿಂಪುರ್ ಅಂತ ಹೇಳಿ ನೀವು ಆ ಕಡೆ ನೋಡ್ಬೇಕ್ರಿ ನಮ್ಮ ರೈತ ಬಾಂಧವರು ಎಲ್ಲ ಕಾಣಿಸ್ಬೇಕು ನೀವೆಲ್ಲ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನಿಂಬೆ ಅರ್ಧ ಎಕರೆ ಐತ್ರಿ ಅರ್ಧ ಎಕರೆ ಅರ್ಧ ಎಕರೆದಲ್ಲಿ ಎಷ್ಟು ಸಸಿಗಳನ್ನು ನಾಟಿ ಮಾಡಿದ್ರಿ 58 58 ಸಸಿಗಳನ್ನ ಅಂದ್ರೆ ಹೆಚ್ಚು ಕಡಿಮೆ ಒಂದು 50 ಹೆಚ್ಚು ಕಡಿಮೆ ಹೋಗಿದ್ದು ಜಾಗ ಅಲ್ಲಿ ಇಲ್ಲಿ ಬಿಟ್ಟು ಒಂದು 50 ಸಸಿಗಳನ್ನ ನಾಟಿ ಮಾಡಿದ್ದಾರೆ ಅರ್ಧ ಎಕರೆಯಲ್ಲಿ ಅಂದ್ರೆ ಒಂದು ಎಕರೆಗೆ 108 ಸಸಿಗಳನ್ನ ನಾಟಿ ಮಾಡಬಹುದು ಎಷ್ಟು ನೀವು 20x20 ಹಚ್ಚಿದಾಗ ಹೌದಲ್ರಿ 108 ಸಸಿಗಳನ್ನ ನಾಟಿ ಮಾಡಿದ್ರು ಒಂದು ಎಕರೆಗೆ ನೀವು 50 ಸಸಿಗಳನ್ನ ನಾಟಿ ಮಾಡಿದಿರಿ 50 ಸಸಿಯಲ್ಲಿ ಈಗ ಎಷ್ಟು ವರ್ಷದ್ದು ಅದ ನಿಮ್ಮ ಗಿಡ 12 ವರ್ಷ ಐತೆ 12 ವರ್ಷದ ಗಿಡ ಅದ 12 ವರ್ಷದ ಗಿಡಕ್ಕೆ ನೀವು ಎಷ್ಟು ಇನ್ಕಮ್ ತಗೋಕತ್ತೀರಿ ಇದೇ ವರ್ಷ ತಗೊಂಡಿವ್ರಿ ಹಾ ಒಂದು 50 ರಿಂದ ಒಂದು 60 ಸಾವಿರ ಐತೆ ಹಾಂ 50 ಗಿಡಕ್ಕೆ 50 ರಿಂದ 60 ಸಾವಿರ ತನಕ ಮ್ಯಾಕ್ಸಿಮಮ್ ಆಗ್ಯದ್ರಿ ಅಂದ್ರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ನೀವು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ಆರಾಮ್ಸೆ ಕುಂದಿರ್ತದೆ ಇದು ನಮಗೆ ನೀರು ಹೆಂಗೆ ಹತ್ತದ ಯಾವ ರೀತಿ ನೀವು ನೀರು ಬಿಡ್ತೀರಿ ನಾವು ನೀರು ನೋಡಿ ಹರಿ ನೀರು ಬಿಡ್ತೀರಿ ಹ್ಞೂ ಜೋರಾಗಿ ಮಾತಾಡಬೇಕ್ರಿ ಹರಿ ನೀರು ಬಿಡ್ತೀರಿ ಹಾಂ ರೀ ತುಂಬ ಹಾಂ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಿ ನೀವು 8 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ಕೊಡ್ತೀರಿ ಒಂದು ಈಗ ಮಳೆ ಆಯ್ತಪ್ಪ ಅವಾಗ ಏನು ಮಾಡ್ತೀರಿ ಅವಾಗ ಸ್ವಲ್ಪ ನೆಲ ಅರ್ಧ ಬಿಡ್ತೀವಿ ರೀ ಹಾಂ ಇಲ್ಲಾಂದ್ರೆ ಇಲ್ಲರಿ ಇದು ಯಾ ಇದು ವೆರೈಟಿ ಕಾಗಜಿ ವೆರೈಟಿ ಅಂಥೇಳಿ ವಿಶೇಷ ಕಾಗಜಿ ವೆರೈಟಿ ನಮ್ದು ಯಾಕೆ ಬಿಜಾಪುರ ನಿಂಬೆ ಇಷ್ಟು ಫೇಮಸ್ ಅದ ಕಾಗಜಿ ವೆರೈಟಿ ಯಾಕೆ ಇಷ್ಟು ಫೇಮಸ್ ಅದ ಅಂದರೆ ಇದು 12 ತಿಂಗಳು ಕೊಡ್ತದೆ ಕಾಯಿ ಈಗ ಒಂದು ಸಾರಿ ಕೊಟ್ಟು ಈಗ ಆಂಧ್ರ ವೆರೈಟಿ ಅವು ಸಾಕಷ್ಟು ಬರ್ತಾವೆ ಬಟ್ ಅವೇನು ಮಾಡ್ತಾವೆ ಒಂದು ಸಾರಿ ಕೊಟ್ಟು ಮುಂದಿನ ಸಾರಿ ಕಡಿಮೆ ಆಗಿಬಿಡ್ತಾವೆ ಅಂದರೆ ಒಂದು ಸೀಸನ್ದಾಗ ಜಾಸ್ತಿ ಕೊಡ್ತಾವೆ ಒಂದು ಸೀಸನ್ದಾಗ ಕಡಿಮೆ ಕೊಡ್ತಾವೆ ಈ ಕಾಗಜಿ ವೆರೈಟಿಯ ವಿಶೇಷ ಏನಂದರೆ ನೀವು ಕಂಟಿನ್ಯೂ 12 ತಿಂಗಳು ಕೈ ಹರಿಬಹುದು ಹೌದಲ್ರಿ 12 ತಿಂಗಳು ಕೈ ಹಿಡಿತೀರಿ ಬ್ಯಾಸಿಗೆ ಒಳಗೆ ಜಾಸ್ತಿ ಬರ್ತದ್ರಿ ಕಾಯಿ ಹಾ ನೋಡ್ರಿ ಬ್ಯಾಸಿಗೆ ಒಳಗೆ ಜಾಸ್ತಿ ಇರ್ತದೆ ಹಾಗಾಗಿ ಬ್ಯಾಸಿಗೆ ಒಳಗೆ ನಮ್ಗೆ ಹೆಚ್ಚು ಕಡಿಮೆ ನಿಂಬೆ ಜಾಸ್ತಿ ಯೂಸಸ್ ಇರ್ತದೆ ಹಾಗಾಗಿ ಬ್ಯಾಸಿಗೆ ಒಳಗನೆ ಜಾಸ್ತಿ ಕಾಯಿ ಬರೋದ್ರಿಂದ ಈ ನಿಂಬೆ ಹಾಗಾಗಿನೇ ಫೇಮಸ್ ಅದ ಇನ್ನೊಂದು ಇದ್ರ ವಿಶೇಷ ಕಾಗಜಿ ಲಿಂಬೆ ವಿಶೇಷ ನಿಮ್ಮ ನೇರ ಬರ್ಬೇಕು ಸುರೇಶ್ ಅವರೇ ಈ ಕಾಗಜಿ ಲಿಂಬೆ ವಿಶೇಷ ಏನಂದ್ರೆ ಇದ್ರ ಕೀಪಿಂಗ್ ಕ್ವಾಲಿಟಿ ನೀವು ಎಷ್ಟೇ ದಿನಗಳಲ್ಲಿ ಇಟ್ಟರು ಅಂದ್ರೆ 7ರಿಂದ 8 ದಿನದೊಳಗೂ ಈ ಕೀಪಿಂಗ್ ಕ್ವಾಲಿಟಿ ಈ ನಿಂಬೆ ಕೀಪಿಂಗ್ ಕ್ವಾಲಿಟಿ ಇರ್ತದೆ ಮತ್ತು ಅದೇ ರೀತಿಯಾಗಿ ನಾರ್ಮಲ್ ಆಗಿ ಲಿಂಬೆ ಇಟ್ಟಾಗ ಕೊಳೆಯೋದಿಲ್ಲ ಲಿಂಬೆ ಇದು ಏನಾಗಂಗಿಲ್ಲ ಕೊಳೆಯೋದಿಲ್ಲ ಇದು ಏನಾಗ್ತದೆ ಸುಮ್ ಒಣಕೋತ ಬಂದುಬಿಡ್ತದೆ ಯಾವುದೇ ನಿಂಬೆ ಆಗಲಿ ಕೊಳೆಯಂಗಿಲ್ಲ ಹಾಗಾಗಿ ಈ ನಿಂಬೆ ಆ ಉದ್ದೇಶಕ್ಕೆ ಫೇಮಸ್ ಯಾಕಂದರೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಲಿ ಜಾಸ್ತಿ ದಿನ ಕೀಪಿಂಗ್ ಕ್ವಾಲಿಟಿ ಬರ್ತದೆ ಅನ್ನೋ ಉದ್ದೇಶಕ್ಕಾಗಲಿ ಹಾಗಾಗಿನೇ ಈ ನಿಂಬೆಯನ್ನು ಜಾಸ್ತಿ ಮಾಡ್ತಿದ್ದಾರೆ ಯಾಕಂದರೆ ಈಗ ನಾರ್ಮಲ್ ಯಾವುದೋ ಬೆಳೆ ಮಾಡ್ತೀವಿ ನಾವು ಈಗ ಸಾಕಷ್ಟು ಖರ್ಚು ಮಾಡ್ತೀವಿ ಆದರೆ ಇದರಲ್ಲಿ ಖರ್ಚು ಕಡಿಮೆ ಎಷ್ಟು ಖರ್ಚು ಮಾಡ್ತೀರಿ ನೀವು ಒಟ್ಟ ಖರ್ಚಿಲ್ಲಲ್ರಿ ಭಾಳ ಆದರೆ ಒಂದು 2-3 ಸಾರಿ ತಿಪ್ಪಿ ಗೊಬ್ಬರ ಕೊಟ್ಟು ಬಿಡ್ತೀರಿ ಆಯ್ತು ನೋಡ್ರಿ ತಿಪ್ಪಿ ಗೊಬ್ಬರ ಮಾತ್ರ ಅಷ್ಟು ಕೊಟ್ಟು ಬಿಟ್ರಂದ್ರೆ ಮತ್ತು ರಾಸಾಯನಿಕನೂ ಬಳಸಂಗಿಲ್ಲ ಯಾಕೆ ರಾಸಾಯನಿಕ ಯಾವ್ದು DAP ಯೂರಿಯಾ ಯಾವುದೂ ಹಾಕಂಗಿಲ್ಲ ಅಲ್ಲೇನೋ ಹೆಣ್ಮಕ್ಳು ಹೇಳ್ತಿದ್ರು ಜಾಸ್ತಿ DAP ಯೂರಿಯಾ ಹಾಕಿದ್ರೆ ಒಂದ್ಸರಿ ಕಾಯಿ ಆಗಿಬಿಡ್ತದೆ ಮುಂದೆ ಕಾಯಿನ ಆಗಂಗಿಲ್ಲ ಅಂತೇಳಿ ನಾವು ಹಾಕಿಲ್ಲ ಹಂಗಾಗಿ ಇದು ತಿಪ್ಪೆ ಗೊಬ್ಬರನ ಸಾವಯವದಲ್ಲೇ ಇದನ್ನು ನೀವು ಈ ನಿಂಬೆ ಕೃಷಿಯನ್ನು ಮಾಡ್ಕೋಬಹುದು ಯಾಕಂದ್ರೆ ಇದೊಂದು ವಿಶೇಷ ರೈತರಿಗೆ ವರದಾನ ಅಂತ ಹೇಳ್ಬೋದು ಯಾರೇ ರೈತರಾಗಲಿ ಇದೇನು ಮೇಂಟೆನೆನ್ಸ್ ಇಲ್ಲ ಖರ್ಚಿಲ್ಲ ವೆಚ್ಚ ಕಡಿಮೆ ಲೇಬರ್ ಕಾಸ್ಟ್ ಕಡಿಮೆ ನಿಮ್ಗೆ ಔಷಧಿ ಕಡಿಮೆ ಇವೆಲ್ಲ ಕಡಿಮೆ ಇರೋದ್ರಿಂದ ಈ ನಿಂಬೆ ಕಾಗಜಿ ಲಿಂಬೆನ ನೀವು ಮಾಡ್ಕೋಬಹುದು ಹಾಗಾಗಿ ಈ ಕಾಗಜಿ ಲಿಂಬೆ ನೀವು ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಇಲ್ಲಿ ಈಗ ಮಾರ್ಕೆಟಿಗೆ ಕಳಿಸ್ತಾರೆ ಈಗ ಹರಿತಿದ್ದಾರೆ ಹರಿದಾದ್ಮೇಲೆ ಮಾರ್ಕೆಟಿಗೆ ಕಳಿಸ್ತಿದ್ದಾರೆ ಹಾಗಾಗಿ ಈ ಲಿಂಬೆ ರಸನೂ ಕೂಡ ಅಷ್ಟೇ ಜಾಸ್ತಿ ಇರ್ತದೆ ಈ ನಿಂಬೆ ಒಳಗೆ ಕೊಡ್ರಿ ಈ ಚಾಕು ಈ ನಿಂಬೆ ನೋಡ್ತಿರ್ಬೋದು ಯಾಕೆ ಕಾಗಜಿ ಲಿಂಬೆನೇ ಅಷ್ಟು ಫೇಮಸ್ ಐತಿ ಅಂದ್ರೆ ಈ ಲಿಂಬೆ ವಿಶೇಷತೆಗಳು ಭಾಳ ಅದಾವ ಕಾಗಜಿ ಲಿಂಬೆ ಬಿಜಾಪುರ ಲಿಂಬೆ ಅಂಥೇಳಿ ಬಿಜಾಪುರ ಲಿಂಬೆನ ಅಂತ ಯಾಕೆ ಕರೀತಾರಂದ್ರೆ ಇವ್ರ ಹೊಲದಲ್ಲೇ ಇರೋದು ನಿಂಬಿದು ಹಾಂ ನೀವು ನೋಡ್ತಿರ್ಬೋದು ಈ ರೀತಿ ಬರ್ತದೆ ಇದರ ರಸ ಯಾವ ರೀತಿ ಬರ್ತದೆ ಒಂದು ಸರಿ ನೋಡ್ಬೋದು ನೀವು ಇದು ಹೇಳಿಕೊಡ್ರಿ ನೋಡ್ರಿ
ಇಲ್ಲಿ ನೋಡ್ರಿ ಯಾವ ರೀತಿ ಬರ್ತದೆ ಇದ್ರ ರಸ, ಭಾಳ ಇರ್ತದೆ ರಸ. ಅದಕ್ಕಾಗಿಯೇ ಈ ಕಾಗಜಿ ನಿಮಗೆ ನೋಡ್ತಿರ್ಬೋದು ನೀವು, ಈ ಒಂದು ಅರ್ಧ ಹೋಳಲ್ಲಿ ಇಷ್ಟು ರಸ ಇದರಲ್ಲಿ ಬರ್ತದೆ. ನೀವು ಯಾವುದೇ ಲಿಂಬೆಯಲ್ಲಿ ಇಷ್ಟು ರಸವನ್ನು ನೀವು ತೊಗೊಳಕ್ಕಾಗಂಗಿಲ್ಲ. ಅದಕ್ಕೆ ಇದಕ್ಕೆ ಕಾಗಜಿ ಲಿಂಬೆ, ಈ ಬಿಜಾಪುರ ಲಿಂಬೆ ಅಂಥೇಳಿ ಇದು ಫೇಮಸ್ ಅದ. ಇನ್ನೊಂದು ಉದ್ದೇಶ, ಇದ್ರ ತೊಗಟೆ ಇಲ್ಲಿ ನೋಡ್ತಿರ್ಬೋದು ಪೂರ್ಣವಾಗಿ ಇದ್ರ ತೊಗಟೆ ಏನು, ಈ ತೊಗಟೆ ಅದಲ್ಲ, ಇದು ಪೂರ್ಣವಾಗಿ ಭಾಳಷ್ಟು ತಿಳು ಪ್ರಮಾಣ ಬರ್ತದೆ. ತಿಳು ಪ್ರಮಾಣ ಐತೆ ಅಂತೇಳಿ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಐತೆ ಅಂತಲ್ಲ, ಕೀಪಿಂಗ್ ಕ್ವಾಲಿಟಿನೂ ಅದ, ಬಟ್ ತಿಳು ಪ್ರಮಾಣ ಬರ್ತದೆ. ಹಾಗಾಗಿ ಇದಕ್ಕೆ ಅಷ್ಟು ಬೇಡಿಕೆ ಅದ. ಇದು ಸಾಕಷ್ಟು ಹೊರದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ, ಮಾಡೋದಕ್ಕೂ ಸಹಿತ ಇದನ್ನು ಬಳಸ್ತಾರೆ. ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರು ಜಾಸ್ತಿ ಯಾವ ರೀತಿ ಕಾಯಿಗಳನ್ನು ಹರಿತಾರೆ ಅಂದರೆ, ಈ ಪೂರ್ತಿ ಹಣ್ಣಾದ ಕಾಯಿಗಳನ್ನು ಹರಿಯೋದಿಲ್ಲ, ಈ ಡೋರ್ ಕಾಯಿ ಅಂತೀವಿ ನಾವು. ಅಂದರೆ ಈ ರೀತಿ ಕಾಯಿ ಹರಿದಾಗ ಏನಾಗ್ತದೆ, ಮಾರ್ಕೆಟ್ಗೆ ಹೋಗಿ ಮುಟ್ಟೋವರೆಗೂ ಅಥವಾ ಎಕ್ಸ್ಪೋರ್ಟ್ ಮಾಡೋವರೆಗೂ ಸಾಕಷ್ಟು ದಿನ ಬಾಳಿಕೆ ಬರ್ತದೆ. ನಿಮಗೆ ಇದನ್ನು ಯಾವ ರೀತಿ ಬಾಳಿಕೆ ಬರ್ತದೆ ಅದನ್ನು ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ತೋಟದಲ್ಲಿ, ಈ ಕಾಗಜಿ ಲಿಂಬೆ ತೋಟದಲ್ಲಿ ನಾವು ಸಸಿಗಳನ್ನು ಮಾಡ್ತಾ ಇದ್ದೀವಿ, ಕಾಯಿಗಳನ್ನು ತೆಗೆದುಕೊಂಡು. ಮತ್ತು ಇನ್ನೊಂದು ವಿಶೇಷವಾಗಿ ಕಟಿಂಗ್ಸ್ ತೊಗೊಂಡು, ನಾನು ನಿಮ್ಗೆ ಕಟಿಂಗ್ಸ್ ಯಾವ ರೀತಿ ತೊಗೊಳಕತ್ತೀನಿ ಅಂತ ಹೇಳ್ತೀನಿ. ಆ ಕಟಿಂಗ್ಸ್ ತೊಗೊಂಡು ಸಹಿತ ನಾವು ಈ ಸಸಿಗಳನ್ನು ಮಾಡಾಕತ್ತೀವಿ. ಯಾಕಂದರೆ ನಾವು ಇಂಥ ಕರೆಕ್ಟಾಗಿ ವೆರೈಟಿ ಇರುವಂಥಲ್ಲೇ ಸಸಿ ತೊಗೊಂಡ್ರೆ ಅಥವಾ ಬೀಜ ತೊಗೊಂಡ್ರೆ, ಸಸಿ ಮಾಡಿದರೆ ಮಾತ್ರ ನಾವು ರೈತರಿಗೆ ಗುಣಮಟ್ಟದ ಸಸಿಗಳನ್ನ ಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಇವ್ರ ಹತ್ರನೇ ನಾವು ನಿಂಬೆ ಸಸಿಗಳನ್ನ, ಬೀಜಗಳನ್ನ ತೊಗೊಂಡಿದ್ದೀವಿ. ಹಾಗಾಗಿ ನೀವು ಕೂಡ ನಮ್ಮಲ್ಲಿ ಸಸಿ ಬೇಕಂದರೆ ನಮ್ಮಲ್ಲಿ ಸಸಿ ಕೂಡ ಕೊಡಿ ತೊಗೋಬೋದು. ಹಾಗಾಗಿ ನಮ್ಮ ಗೌಡರು ಇಲ್ಲಿ ಆ ಏರಿಗೆ ಬಂದ ನಂತರ ನಮ್ಮ ಗೌಡರು ಸಾಕಷ್ಟು ಹೆಲ್ಪ್ ಮಾಡಿದರು, ಶ್ರವಣ ಗೌಡರು. ಹಾಗಾಗಿ ನೀವು ಕೂಡ ನಿಂಬೆಯನ್ನು ಬೆಳೀರಿ ಅಂತ ಹೇಳ್ತಾ ನಾವು ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ.